ನೀವು ಇದಕ್ಕಿಂತ ಇನ್ನೊಂದು ನಾಟಕ ನೋಡ್ಬೇಕು, ಸಂಪೂರ್ಣ ರಾಮಾಯಣ ಅಂತ. ಇವನೇ ಅದ್ರ ಆಂಜನೇಯ. ನಮಸ್ಕಾರ ರೀ. ನಮಸ್ಕಾರ, ಕೂತ್ಕೊಳ್ಳಿ. ತಾವು? ನಾನು ರಾಮೇಗೌಡ ಅಂತ. ನಮ್ಮೂರು ಗಂಗಾವತಿ. ನಮಗೆ 100 ಎಕರೆ ಗದ್ದೆ ಇದೆ, 5 ಲೋಡ್ ಅಕ್ಕಿ ಇದೆ. ಅದನ್ನ ಮಾರಿ ಹೋಗೋಣ ಅಂತ ಬಂದೆ. ಅಕ್ಕಿ ಶಾಂಪಲ್ ತಂದಿದೀನಿ ನೋಡಿ. ಅಕ್ಕಿ ಏನು ಚೆನ್ನಾಗಿದೆ, ರೇಟ್ ಎಷ್ಟು ಹೇಳ್ತೀರಾ? ಇವತ್ತಿನ ಮಾರ್ಕೆಟ್ ರೇಟು ಕ್ವಿಂಟಾಲ್ ಎಷ್ಟು ಅಂತ ನಿಮಗೆ ಗೊತ್ತಿಲ್ವಾ? ಇವತ್ತಿನ ಮಾರ್ಕೆಟ್ ರೇಟ್ ನಮಗೆ ಗೊತ್ತು ರೀ, ನಿಮ್ಮ ಅಕ್ಕಿ ರೇಟ್ ಎಷ್ಟು ಹೇಳಿ. ನಮ್ಮ ರೇಟು ಮಾರ್ಕೆಟ್ ರೇಟ್ಗಿಂತ ಬಹಳ ಕಡಿಮೆ. 1 ಕ್ವಿಂಟಾಲ್ಗೆ 1,000 ರೂಪಾಯಿ. ಅಷ್ಟೇನಾ? ಕ್ವಿಂಟಾಲ್ಗೆ 1,000 ರೂಪಾಯಾ? ಯಾಕೆ ಹಾಗೆ ಆಶ್ಚರ್ಯನ ಕೇಳ್ತಾ ಇದ್ದೀರಾ? ಓ, ನಾನು ರೇಟ್ ಕಡಿಮೆ ಹೇಳಿದೆ ಅಂತನಾ? ನೋಡಿ, ಇವತ್ತು ಯಾವುದೇ ಹೋಟ್ಲಿಗೆ ಹೋಗಿ 20 ರೂಪಾಯಿ ಕಡಿಮೆ ಊಟ ಸಿಗೋದೇ ಇಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ, ನಮಗೆ ಜಾಸ್ತಿ ಲಾಭ ಬೇಡ, ಕಡಿಮೆ ಲಾಭ ಸಿಕ್ಕರೆ ಅಷ್ಟೇ ಸಾಕು. ಹೌದಾ? ಹಾಗಾದ್ರೆ 1-5 ಲೋಡ್ ತಗೊಂಬನ್ನಿ. ಫೋನ್ ಇದೆಯಾ? ಹಾ, ಸ್ವಲ್ಪ ಕೊಡಿ. ಹಲೋ, ಯಾರು? ನೀನಾ? ನಮ್ಮ ಡ್ರೈವರ್ ರಾಮನ್ ಕರಿ. ಹಲೋ ರಾಮು, ನಾನು ರಾಮೇಗೌಡ ಮಾತಾಡ್ತಾ ಇರೋದು. ಅಕ್ಕಿ ಎಲ್ಲ ಲೋಡ್ ಆಯ್ತಾ? ನಾನಿಲ್ಲೇ ವ್ಯಾಪಾರ ಮುಗಿಸಿದ್ದೀನಿ, ಇವರಿಗೆ 5 ಲೋಡ್ ಅಕ್ಕಿ ಬೇಕಂತೆ. ಏನು ರೇಟಾ? ಏಯ್, ಅದೆಲ್ಲ ನಿನಗ್ಯಾಕೋ? ನಾನು ವ್ಯವಹಾರ ಮುಗಿಸಿದ್ದೀನಿ, ಇವ್ರಿಗೆ ಅಕ್ಕಿ ಲೋಡ್ ಮಾಡಿಕೊಂಡು. ಏನು ಅಡ್ರೆಸ್ಸಾ? ಒಂದು ನಿಮಿಷ ಇರು, ನಿಮ್ಮ ಅಡ್ರೆಸ್ ಕೊಡಿ. ಧನಲಕ್ಷ್ಮಿ ಟ್ರೇಡರ್ಸ್, ನಂಬರ್ 22, ಮಾರುತಿ ಸರ್ಕಲ್, ನೊಣವಿನ ಕೆರೆ. ಬರ್ಕೊಂಡ್ಯಾ? ಹಾಂ, ಇವರಿಗೆ 5 ಲೋಡ್ ಅಕ್ಕಿ ಅಂತ ತಂದಿಳಿಸು. ಆಯ್ತಯ್ಯ, ಎಲ್ಲ ಮಾತಾಡಿದ್ದೀನಿ. ಅಡ್ರೆಸ್ ಕನ್ನಡ ಬರ್ಕೊಂಡಿದ್ಯಾ? ಸರಿ ಸರಿ, ಆಯ್ತಾಯ್ತು. ಹಾಂ, ಬೇಗ ಬಂದ್ಬಿಡು. ಈ ಅಡ್ರೆಸ್ ಎಲ್ಲಿದೆ ಹೇಳ್ತೀರಾ? ಇದು ಇಲ್ಲೇ ಸರ್, ಪಕ್ಕದಲ್ಲಿದೆ. ಹೌದಾ? ಕೊಡಿ ಇಲ್ಲಿ. ಏನಿಲ್ಲ, ಅವ್ರಿಗೂ 3 ಲೋಡ್ ಅಕ್ಕಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೆ, ಈಗ ಏನ್ ಮಾಡೋದು ಸರ್? 5 ಲೋಡ್ ನಾನೇ ತಗೋತೀನಿ ಸರ್. ನನಗೆ ಹೇಳಿದಲ್ಲ ಸರ್ ನೀವು. ಇಲ್ಲ, ಅವನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದಾನೆ ಸರ್. ಅಡ್ವಾನ್ಸ್ ನಾನೇ ಕೊಡ್ತೀನಿ ಸರ್ ನಿಮಗೆ. ಅಯ್ಯೋ, ಅವ್ನಿಗೆ ಮಾತು ಕೊಟ್ಬಿಟ್ಟಿದ್ರೆ ಸರ್. ಅಲ್ಲ, ನಾನು ತಗೊಳ್ಳಿ ಸರ್. ಅಲ್ಲ, ಅವನು ಕೊಡ್ತೀನಿ. ಇಲ್ಲ, ಅಲ್ಲ ತಗೊಳ್ಳಿ ಸರ್, ತಗೊಳ್ಳಿ ತಗೊಳ್ಳಿ ಸರ್. ಅಲ್ಲ, ಅವ್ನು ಮಾತಾಡ್ದ ಸರ್. ಸರಿ, ಹೊಟ್ಟೆ ಹಸಿದಾಗಿದೆಯಲ್ಲ. ಇಲ್ಲೆಲ್ಲಾದರೂ ಹೋಟ್ಲ್ ಇದೆಯಾ ಸರ್? ನಿಮ್ಗೆ ಏನು ಬೇಕು ಹೇಳಿ ಸರ್, ನಾನೇ ತರಿಸ್ಕೊಡ್ತೀನಿ. ಅಯ್ಯೋ, ಏನು ಬೇಡ, ಅಲ್ಲೇ ಹೋಗ್ತಿದ್ರೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಕೂತು ಕೂತು ಕಾಲು ಬೇರೆ ನೋವು ಬಂದ್ಬಿಟ್ಟಿದೆ. ನಾನೇ ಹೋಗ್ಬರ್ತೀನಿ ಅಲ್ಲಿವರೆಗೂ. ಇದಿಲ್ಲಿ ಇರಲಿ, ಇದು ಸಹ ಇಲ್ಲೇ ಇರಲಿ. ಓ ಸೆಕೆ, ಈ ಕೋಟು ಇಲ್ಲೇ ಇರಲಿ, ನಾನು ಹೋಗಿ ಆಯ್ತು ಹೋಗ್ಬಿಟ್ಟು ಬರ್ತೇನೆ. ಏನಿಷ್ಟೊತ್ತಾದ್ರೂ ಬರಲಿಲ್ವಲ್ಲ ಇವನು, ನೋಡೋಣ. ಇಲ್ಲಿದ್ಯಾ? ರೇ ಸೊಮೆ, ಸಾರಿ. ಶೆಟ್ಲಲ್ಲಿ ಹೋದ್ರು, ಹೊರಗಡೆ ಹೋಗಿದ್ದಾರೆ ಸರ್. ನೀವೇನಾಗ್ಬೇಕು? ನಾನು ಅವ್ರ ತಮ್ಮ ಆಗ್ಬೇಕು. ಹಾ ಹಾ ಹಾ, ಅವ್ರು ಬಂದ್ರೆ ನಾನು ಬಂದು ಹೋದೆ ಅಂತ ಹೇಳಪ್ಪ. ಆಯ್ತು, ನಾನು ಬರ್ಲಾ. ಆಯ್ತು.
ಏಯ್, ಇಲ್ಲಿ ಡ್ರೆಸ್ಸು ಕೋಲಿತ್ತಲ್ಲ, ಏನಾಯ್ತು? ಅವ್ರು ಬಂದು ಎಲ್ಲ ತಗೊಂಡೋದ್ರಣ್ಣ.